ನೀ ನೋಡ್ಲಿಕ್ಕೆ ಇಲ್ಲ ಟಿವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಸುಬ್ರಾಗಿದ್ರೆ ಹಾಯ್, ನನ್ನ ಹೆಸರು ಪ್ರಕೃತಿ, ನಿಮ್ಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ನಂಗೆ ಇವತ್ತೊಂದು ವಿಡಿಯೋ ಹಾಕ್ಬೇಕಿತ್ತು. ನಾನು 22 ವಿಡಿಯೋಸ್ ಈ ಮಂತ್ ಅಲ್ಲಿ ಕಂಪ್ಲೀಟ್ ಆಗ್ಬೇಕಲ್ಲ, ಇನ್ನು ನಂಗೆ 5 ವಿಡಿಯೋಸ್ ಹಾಕಿಕೊಂಡು ಇದು ಈ ವಿಡಿಯೋ ಕಾಲ್ ಮಾಡಿದ್ರೆ ನನಗೆ 4 ವಿಡಿಯೋ ಹಾಕಿಕೊಂಡು. ಸೊ ನಾನು ಇವತ್ತು ಬೆಳಿಗ್ಗೆ ಎದ್ದು ಥಿಂಕ್ ಮಾಡ್ತಿದ್ದೆ, ಇವತ್ತು ಯಾವ ವಿಡಿಯೋ ಹಾಕುದು, ಯಾವ ವಿಡಿಯೋ ಹಾಕುದು, ಯಾವ ವಿಡಿಯೋ ಹಾಕುದು, ವಿಡಿಯೋನೇ ಇಲ್ಲ ಅಂತ. ಬಟ್ ಸಡನ್ ಆಗಿ ಒಂದು ಫ್ಲಾಶ್ ಆಯ್ತು, ಯಾಕೆ ನಾನು ಕೆಲವೆಲ್ಲ ವಿಡಿಯೋ ಶೂಟ್ ಮಾಡಿದ್ದೆ, ಬಟ್ ನಾನು ಅದನ್ನು ಯಾವುದನ್ನು ಸಹ ಪೋಸ್ಟ್ ಮಾಡಿಲ್ಲ, ಅಥವಾ ಎಡಿಟ್ ಮಾಡಿಲ್ಲ, ಹಾಗೆ ಇಟ್ಟಿದ್ದಾರೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ವಿಡಿಯೋ ಹಾಕುವ ಅಂತ ಎನಿಸುತ್ತೆ. ಬಟ್ ನಾನು ಹಾಗೆ ವಿಡಿಯೋ ಯಾವ್ದೆಲ್ಲ ಬಾಕಿ ಉಂಟಂತ ನೋಡ್ತಾ ಇದ್ದಿದ್ರೆ ನಂಗೆ ಇದೊಂದು ವಿಡಿಯೋ ಸಿಕ್ಕಿತ್ತು. 7 ತಿಂಗಳ ಹಿಂದೆ ಅಂದ್ರೆ ಡಿಸೆಂಬರ್ 23 ತಾರೀಕಿಗೆ ನಾನು ಈ ವಿಡಿಯೋ ಶೂಟ್ ಮಾಡಿದ್ದೆ. ಅದು ಏನಂದ್ರೆ, ಬಿಗ್ ಬಾಸ್ ವ್ಯೂವರ್ಸ್ ಯಾವ ತರ ಎಲ್ಲ ರಿಯಾಕ್ಟ್ ಮಾಡ್ತಾರೆ, ಅಥವಾ ಯಾವ ಟೈಪ್ ಬಿಗ್ ಬಾಸ್ ವ್ಯೂವರ್ಸ್ ಇದ್ದಾರೆ ಅಂತ ನನ್ನ ಒಂದು ಸಣ್ಣ ಥಾಟ್ ಇನ ಇದು ಕ್ರಿಯೇಟ್ ಮಾಡಿದಂತದ್ದು. ಬಿಕಾಸ್ ಇದರಲ್ಲಿ ಎಲ್ಲ ಸಹ ನಾನು ಮಾಡ್ತೇನೆ, ಅದಕ್ಕೆ ನಾನೊಂದು ಕ್ರಿಯೇಟ್ ಮಾಡಿದೆ. ಬಟ್ ನಾನು ಯಾಕೆ ಅದು ಪೋಸ್ಟ್ ಮಾಡಲಿಲ್ಲ ಅಂತ ಗೊತ್ತಿಲ್ಲ ನನಗೆ. ಸೊ ಗೈಸ್, ವಿಡಿಯೋ ನೋಡಿ, ನನ್ನದು 7 ತಿಂಗಳ ಹಿಂದೆ ಶೂಟ್ ಮಾಡಿದಂತ ವಿಡಿಯೋ. ಎಂತ ಮಾಡ್ತಾ ಇದ್ದಿ, ಹೋಮ್ವರ್ಕ್ ಮಾಡುದ ಅಲ್ಲ ಬಿಗ್ ಬಾಸ್ ನೋಡುದ? ಮಲ್ಟಿ ಟಾಸ್ಕ್ ಅಪ್ಪ, ಮಲ್ಟಿ ಟಾಸ್ಕ್. ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಹೋಮ್ವರ್ಕ್. ಅದೇ ನಂಗೆ ಮರ್ತೋಗಿತ್ತು, ನಂಗೆ ನೆನಪು ಹೋಗಿತ್ತಲ್ಲ, ಅದಕ್ಕೆ ನಾನು ಕಾಲ್ ಮಾಡಿದ್ದೆ. ಏ, ನಿನ್ನೆ ಬಿಗ್ ಬಾಸ್ ನೋಡಿದ್ಯಾ? ಓ, ಇದ ಸೇಮ್ ನಮ್ಗೆ ಸಹ ಒಮ್ಮೆ ಸಿಟ್ಟು ಬಂತು, ಮತ್ತೆ ನನಗೆ ಹೇಳಿಕೆ ಬಂತು ಎದೇ ಅಂತ. ಹೌದು, ಹಾ, ನಂಗೆ ಸಹ ಅವಳು ಇಷ್ಟವೇ ಆಗುದಿಲ್ಲ ಸ್ವಲ್ಪ ಸಹ. ನಿಮ್ಗೆ ನಿಮ್ಗೆ ಬೆಳಿಗ್ಗೆ ಬಿಗ್ ಬಾಸ್ ಅಲ್ಲಿ ಯಾವುದೋ ಒಂದು ಸಾಂಗ್ ಪ್ಲೇ ಮಾಡಿದ್ರಲ್ಲ, ಒಂಥರ ಚಂದ ಇತ್ತು. ಇಲ್ಲಿ ತನಕ ನಾನು ಅದು ಸಾಂಗ್ ಕೇಳಲೇ ಇಲ್ಲ. ಯೂಟ್ಯೂಬ್ ಸರ್ಚ್ ಮಾಡಿ ನೋಡ್ತೇನೆ. ವಾಹ್, ಇದ್ರ ವಿಡಿಯೋಸ್ ಚಂದ ಉಂಟಲ್ಲ. ಸೊ ಅಷ್ಟೇ ಗೈಸ್, ವಿಡಿಯೋ ನೋಡಿದ್ರಲ್ಲ, ನಿಮ್ಗೆ ಎಂತ ಡಿಫ್ರೆನ್ಸ್ ಗೊತ್ತಾಗ್ತದ? 7 ತಿಂಗಳ ಪ್ರಕೃತಿಗೆ ಮತ್ತೆ 7 ತಿಂಗಳ ನಂತರದ ಪ್ರಕೃತಿಗೆ. ಅಫ್ ಕೋರ್ಸ್ ನಾನು ಅದಲ್ಲೆಂತ ಮಾತಾಡಿಲ್ಲ, ವಾಯ್ಸ್ ಓವರ್ ಕೊಟ್ಟಿದ್ದೇನೆ ಅಷ್ಟೇ. ಸೊ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಹಾಗೆ ಏನಾದ್ರೂ ಚೇಂಜಸ್ ಉಂಟಾ ಅದ್ರಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಕಾಣ್ತದ ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಿಕಾಸ್ ನೀನನ್ನ 7 ತಿಂಗಳ ಹಿಂದೆಯಿಂದಲೇ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರ್ಬೋದು ಆಗ ನಾನು ಹೇಗಿದ್ದೆ, ಈಗ ನಾನು ಹೇಗೆ ವಿಡಿಯೋ ಮಾಡ್ತೇನಂತ. ಅಷ್ಟೇ ಸಿಗುತ್ತೆ ವಿಡಿಯೋ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಒಂದೊಂದು ಸಬ್ಸ್ಕ್ರೈಬ್ ಬಂದ್ರೆ ನನಗೆ ತುಂಬಾ ಖುಷಿ ಆಗ್ತದೆ. ನಾನು ಸಿಗ್ತೇನೆ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.